ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ತಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಓಡುತ್ತಿರುವ ಏಳು ಕುದುರೆಗಳ ಚಿತ್ರವನ್ನ ಯಾವ ದಿಕ್ಕಿನ ಗೋಡೆ ಮೇಲೆ ಹಾಕಿದ್ರೆ ಹಣ ನೀರಿನಂತೆ ಹರಿದು ಬರುತ್ತೆ ಗೊತ್ತಾ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಾಸ್ತುಶಾಸ್ತ್ರವು ಜ್ಯೋತಿಷಶಾಸ್ತ್ರದ ಒಂದು ಭಾಗವಾಗಿದೆ. ವಾಸ್ತು ಪ್ರಕಾರವಾಗಿ ಎಲ್ಲವೂ ಇದ್ರೆ ನೆಮ್ಮದಿ, ಸುಖ, ಸಂಪತ್ತು ನೆಲೆಸಿರುತ್ತೆ. ಹಾಗಾಗಿ ವಾಸ್ತುಶಾಸ್ತ್ರಕ್ಕೆ ವಿಶೇಷವಾದ ಮಹತ್ವವಿದೆ. ಮನೆಯಲ್ಲಿರುವ ಫೋಟೋಗಳು, ದೇವರ ಪ್ರತಿಮೆಗಳು, ಇನ್ನು ಅನೇಕ ಬಗೆಯ ವಿಶೇಷ ರೀತಿಯ ಚಿತ್ರಗಳು ಮನೆಯ ವಾಸ್ತುವಿನ ಮೇಲೆ ಪರಿಣಾಮ ಬೀರುತ್ತೆ. ಕೆಲವು ಚಿತ್ರಗಳಿಂದ ಸಕಾರಾತ್ಮಕ ಪ್ರಭಾವ ಉಂಟಾದ್ರೆ ಮತ್ತೆ ಕೆಲವು ಫೋಟೋಗಳು, ಪೇಂಟಿಂಗ್ಗಳಿಂದ ನಕಾರಾತ್ಮಕ ಶಕ್ತಿಯ ಹರಿವು ಮನೆಯೊಳಗೆ ಆಗುತ್ತೆ. ಹಾಗೆ ಓಡ್ತಾ ಇರುವ ಏಳು ಕುದುರೆಗಳ ಪೇಂಟಿಂಗ್ ಅನ್ನ ಹಲವು ಕಡೆ ನೋಡಿರ್ತೀವಿ. ಇಂತಹ ಫೋಟೋಗಳನ್ನ ಕೆಲವರು ಜ್ಯೋತಿಷಿಗಳಲ್ಲಿ ಕೇಳಿ ಹಾಕಿದ್ರೆ ಮತ್ತೆ ಕೆಲವರು ಕೇಳದೆಯೇ ಕೇವಲ ಇಷ್ಟವಾಗಿದೆ ಅನ್ನೋ ಕಾರಣಕ್ಕೆ ಹಾಕೊಂಡಿರ್ತಾರೆ. ಮತ್ತೆ ಕೆಲವರು ಶೋಗಾಗಿ ಹಾಕಿರ್ತಾರೆ. ಹಾಗಾದ್ರೆ ಇಂಥ ಫೋಟೋ ಹಾಕಿದ್ರೆ ಕೆಡುಕಾಗುತ್ತಾ ಅನ್ನೋ ಪ್ರಶ್ನೆ ಹೇಳೋದು ಸಹಜ. ಖಂಡಿತ ಕೆಡುಕಲ್ಲ ಅನ್ನತ್ತೆ ವಾಸ್ತುಶಾಸ್ತ್ರ. ಇದು ಅನೇಕ ರೀತಿಯಲ್ಲಿ ಸಕಾರಾತ್ಮಕ ಪ್ರಭಾವವನ್ನ ಬೀರುತ್ತೆ. ಇದರಿಂದ ಹಲವಾರು ರೀತಿಯಲ್ಲಿ ಲಾಭಗಳಿವೆ ಅಂತಾನು ಹೇಳಲಾಗುತ್ತೆ. ಇನ್ನು ಕೇವಲ ಒಂದೇ ಕುದುರೆ ಫೋಟೋ ಇದ್ರೆ ಹೇಗೆ, ಕೆಡುಕಾಗುತ್ತಾ ಮುಂತಾದ ವಿವರಗಳನ್ನ ನಾವಿಲ್ಲಿ ಕಾಣಬಹುದು. ಹಾಗಾದ್ರೆ ಈ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಏಳು ಕುದುರೆಗಳು ಓಡ್ತಾ ಇರೋ ಭಾವಚಿತ್ರವನ್ನ ಹಾಕಲಾಗುತ್ತೆ. ಇದರಿಂದ ಕೆಲಸ ಕಾರ್ಯಗಳು ಬೇಗ ಆಗುತ್ತವೆ. ಓಡ್ತಾ ಇರೋ ಕುದುರೆಯು ಸಫಲತೆಯ ಸಂಕೇತವಾಗಿದೆ. ಹಾಗಂತ ಇದನ್ನ ಮನೆಯಲ್ಲಿ ಎಲ್ಲಂದ್ರಲ್ಲಿ ಹಾಕೋದಲ್ಲ, ಹಾಗೆ ಹಾಕಿದ್ರೆ ಪ್ರಯೋಜನ ಸಿಗದೇ ಇರಬಹುದು. ಬದಲಾಗಿ ಸರಿಯಾದ ದಿಕ್ಕಿನ ಬಗ್ಗೆ ಗಮನ ಹರಿಸಬೇಕು. ಈ ರೀತಿಯ ಭಾವಚಿತ್ರವನ್ನ ಮನೆ ಮತ್ತು ಕಚೇರಿಗಳಲ್ಲಿ ಹಾಕೊಳ್ಬಹುದು. ಅಷ್ಟೇ ಅಲ್ಲದೆ ಸಂಖ್ಯೆ ಏಳು ಅತ್ಯಂತ ಶುಭ ಅಂತ ಹೇಳಲಾಗುತ್ತೆ. ಸಪ್ತಪದಿ, ಸಪ್ತ ಋಷಿ, ಕಾಮನಬಿಲ್ಲು, ಹೀಗೆ ಏಳಕ್ಕೆ ವಿಶೇಷ ಮಾನ್ಯತೆ ಇದೆ. ಒಂದೇ ಕುದುರೆ ಇರುವಂತಹ ಪೇಂಟಿಂಗ್ ಅಥವಾ ಭಾವಚಿತ್ರವನ್ನ ಮನೆಯಲ್ಲಿ ಹಾಕಬಾರದು. ಇದರಿಂದ ನಷ್ಟ ಸಂಭವಿಸುತ್ತೆ. ಓಡ್ತಾ ಇರೋ ಕುದುರೆಗಳು ಪ್ರಗತಿಯ ಪ್ರತೀಕವಾಗಿದೆ. ಈ ರೀತಿಯ ಭಾವಚಿತ್ರವನ್ನ ತೂಗು ಹಾಕೋದ್ರಿಂದ ಮನೆಯಲ್ಲಿ ಏಳಿಗೆ ಆಗುತ್ತೆ, ಕೆಲಸದಲ್ಲಿ ಪ್ರಗತಿ ಉಂಟಾಗುತ್ತೆ. ಅಷ್ಟೇ ಅಲ್ಲದೆ ವ್ಯಾಪಾರದಲ್ಲಿ ಲಾಭ ಸಿಗುತ್ತೆ. ಪ್ರತಿದಿನ ಓಡ್ತಾ ಇರೋ ಕುದುರೆಗಳ ಭಾವಚಿತ್ರವನ್ನ ನೋಡೋದ್ರಿಂದ ಕಾರ್ಯಕ್ಷಮತೆಯ ಮೇಲೆ ಉತ್ತಮ ಪರಿಣಾಮವಾಗುತ್ತೆ. ಅಷ್ಟೇ ಅಲ್ಲದೆ ಕೆಲಸ ಬೇಗ ಸಾಗುತ್ತೆ. ಕುದುರೆಗಳು ಸಮೃದ್ಧಿ ಮತ್ತು ಶಕ್ತಿಯ ಪ್ರತೀಕವಾಗಿವೆ. ಕಚೇರಿಯಲ್ಲಿ ಕುದುರೆಗಳ ಭಾವಚಿತ್ರವನ್ನ ಹಾಕುವಾಗ ಗಮನ ಇರಬೇಕು. ಈ ಸ್ಥಳದಲ್ಲಿ ಕುದುರೆಗಳ ಮುಖ ಕಚೇರಿ ಒಳಗೆ ಪ್ರವೇಶ ಮಾಡಿದಂತೆ ಇರಬೇಕು, ಇಲ್ಲದಿದ್ರೆ ಕೆಡಕು ಅಂತ ಹೇಳಲಾಗುತ್ತೆ. ದಕ್ಷಿಣ ದಿಕ್ಕಲ್ಲಿ ಹಾಕಬೇಕಾಗುತ್ತೆ ಅಥವಾ ವಾಸ್ತು ತಜ್ಞರನ್ನ ಕರೆಸಿ ಹಾಕೊಳ್ಬಹುದು. ಭಾವಚಿತ್ರದಲ್ಲಿ ಕುದುರೆಗಳು ಬೇರೆ ಬೇರೆ ದಿಕ್ಕಿನ ಕಡೆ ಓಡ್ತಾ ಇದ್ರೆ ಅಂತಹ ಚಿತ್ರವನ್ನ ಹಾಕದೇ ಇರೋದು ಒಳ್ಳೇದು. ಹೀಗೆ ಹಾಕೋದ್ರಿಂದ ನಷ್ಟವಾಗೋ ಸಾಧ್ಯತೆ ಹೆಚ್ಚಿರುತ್ತೆ. ಕುದುರೆಗಳ ಫೋಟೋ ಮೇಲೆ ಧೂಳಿರಬಾರದು, ಹಾಗೆ ಫೋಟೋ ಒಡೆದಿರಲೂಬಾರದು. ಕುದುರೆಗಳ ಭಾವಚಿತ್ರವನ್ನ ಮನೆಯಲ್ಲಿ ಹಾಕುವಾಗ ಪೂರ್ವ ದಿಕ್ಕನ್ನ ಆಯ್ಕೆ ಮಾಡಿಕೊಳ್ಬೇಕು. ಇದರಿಂದ ಮನೆಯಲ್ಲಿ ಧನ ಧಾನ್ಯ ವೃದ್ಧಿಸತ್ತೆ. ಲಕ್ಷ್ಮೀದೇವಿ ಪ್ರಸನ್ನಳಾಗಿ ಮನೆಯಲ್ಲಿ ಸದಾ ನೆಲೆಸಿರ್ತಾಳೆ. ಕುದುರೆಗಳು ಪ್ರಸನ್ನವಾಗಿ ತೇಜಸ್ಸು ಹೊಂದಿದಂತೆ ಇರುವ ಫೋಟೋಗಳನ್ನೇ ಆಯ್ಕೆ ಮಾಡಿಕೊಂಡು ಮನೆ ಅಥವಾ ಕಚೇರಿಯಲ್ಲಿ ಹಾಕಬೇಕು. ಕುದುರೆಯ ಆಕ್ರೋಶದ ಮುಖವುಳ್ಳ ಫೋಟೋವನ್ನ ಹಾಕಿದ್ರೆ ನಕಾರಾತ್ಮಕ ಶಕ್ತಿಯು ಪ್ರವಹಿಸುತ್ತೆ. ಇನ್ನು ಬಹುಮುಖ್ಯವಾಗಿ ಕುದುರೆ ಯಾವುದಾದ್ರೂ ರಥಗಳನ್ನ ಎಳೆಯುವಂತಹ ಫೋಟೋಗಳನ್ನ ಖಂಡಿತವಾಗಿಯೂ ಹಾಕಬಾರದು. ಶ್ವೇತವರ್ಣದ ಕುದುರೆಗಳು ಶಕ್ತಿ ಮತ್ತು ಸಮೃದ್ಧಿಯ ಪ್ರತೀಕವಾಗಿದೆ. ಯಾವ ಮನೆಯಲ್ಲಿ ಏಳು ಕುದುರೆಗಳ ಫೋಟೋವನ್ನ ಹಾಕಿರಲಾಗಿರುತ್ತೋ ಅವರಿಗೆ ಧನ ಸಂಬಂಧಿ ಸಮಸ್ಯೆಗಳು ಉಂಟಾಗೋದು ತುಂಬಾ ಕಡಿಮೆ. ಏಳು ಕುದುರೆಗಳ ಫೋಟೋ ವೇಗ ಮತ್ತು ಸ್ಥಿರತೆಯನ್ನ ಹೊಂದಿರುತ್ತೆ. ಆದ್ರಿಂದ ಇದನ್ನ ಮನೆಯಲ್ಲಿ ಹಾಕೊಳ್ಳೋದ್ರಿಂದ ನಾವು ಅನ್ಕೊಂಡಿರೋ ಕೆಲಸ ವೇಗವಾಗಿ ಸಾಗುತ್ತೆ ಮತ್ತು ಸ್ಥಿರತೆಯಿಂದ ಕೂಡಿರುತ್ತೆ ಅನ್ನೋ ನಂಬಿಕೆ ಇದೆ. ಏಳು ಅದೃಷ್ಟದ ಸಂಖ್ಯೆಯಾಗಿದ್ದು ಏಳು ಕುದುರೆಗಳ ಫೋಟೋವನ್ನ ಮನೆಯಲ್ಲಿ ಹಾಕೋದು ಅದೃಷ್ಟ ತರುತ್ತೆ ಅಂತ ಹೇಳಲಾಗುತ್ತೆ. ಭಗವದ್ಗೀತೆಯಲ್ಲಿ ಭಗವಾನ್ ಸೂರ್ಯದೇವನನ್ನ ಏಳು ಅಶ್ವಗಳ ರಥದಲ್ಲಿ ಚಿತ್ರಿಸಲಾಗಿದೆ. ಕುದುರೆ ಶಕ್ತಿ ಮತ್ತು ಯಶಸ್ಸಿನ ಸಂಕೇತವಾಗಿರೋದ್ರಿಂದ ಏಳು ಕುದುರೆಗಳ ಫೋಟೋವನ್ನ ಮನೆಯಲ್ಲಿ ಹಾಕೋದ್ರಿಂದ ಯಶಸ್ಸು ಸಿಗುತ್ತೆ ಅನ್ನೋ ನಂಬಿಕೆ.
ಏಳು ಕುದುರೆಗಳ ಫೋಟೋ ಮನೆಯಲ್ಲಿ ಹಾಕೋದ್ರಿಂದ ಆ ಮನೆಯಲ್ಲಿ ಧನಾತ್ಮಕ ಚಿಂತನೆ ಕಂಡು ಬರುತ್ತೆ. ಫೋಟೋದಲ್ಲಿ ಏಳು ಕುದುರೆಗಳು ಬಿಳಿ ಬಣ್ಣದ್ದಾಗಿದ್ರೆ ಯಶಸ್ಸು ಸಿಗುತ್ತೆ. ಬ್ರೌನ್ ಬಣ್ಣದ ಕುದುರೆಗಳಿರೋ ಫೋಟೋಗಳನ್ನ ಬಿಸ್ನೆಸ್ ಮಾಡೋ ಸ್ಥಳದಲ್ಲಿ ಹಾಕೋದ್ರಿಂದ ಒಳ್ಳೇದಾಗುತ್ತೆ ಅಂತ ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖವಿದೆ. ಮತ್ತು ಈ ಫೋಟೋವನ್ನ ಮನೆಯಲ್ಲಾಗ್ಲಿ ಕೆಲಸದ ಸ್ಥಳದಲ್ಲಾಗ್ಲಿ ಪೂರ್ವ ದಿಕ್ಕಿಗೆ ಹಾಕೊಂಡ್ರೆ ಒಳ್ಳೇದು. ಸಂಪತ್ತು ಹೆಚ್ಚಾಗ್ತಾ ಹೋಗುತ್ತೆ. ಒಳ್ಳೆಯ ಹೆಸರು ಮಾಡಬೇಕು, ಕೀರ್ತಿ ತರಬೇಕು ಅನ್ನೋ ಆಸೆ ಇದ್ರೆ ಏಳು ಕುದುರೆಗಳ ಫೋಟೋವನ್ನ ಮನೆಯ ದಕ್ಷಿಣ ದಿಕ್ಕಿಗೆ ಹಾಕೊಳ್ಳೋದು ತುಂಬಾ ಒಳ್ಳೇದು. ಈ ಫೋಟೋವನ್ನ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಕಿಟಕಿಗಳ ವಿರುದ್ಧವಾಗಿ ಹಾಕೊಳ್ಳೋದ್ರಿಂದಲೂ ಒಳ್ಳೇದಾಗುತ್ತೆ. ಏಳು ಕುದುರೆಗಳಿರೋ ಫೋಟೋವನ್ನ ಮನೆಯಲ್ಲಿ ಹಾಕುವಾಗ ಆ ಕುದುರೆಗಳಿಗೆ ಹಗ್ಗ ಕಟ್ಟಿರಬಾರದು ಅನ್ನೋದನ್ನ ನೆನಪಲ್ಲಿಡಿ. ಒಂದು ವೇಳೆ ಫೋಟೋದಲ್ಲಿ ಕುದುರೆಗಳಿಗೆ ಹಗ್ಗ ಕಟ್ಟಿದ್ರೆ ನಿಮ್ಮ ಮನೆಯಲ್ಲಿ ಹಣ ಹೆಚ್ಚಾಗೋದಿಲ್ಲ, ಕಡಿಮೆಯಾಗ್ತಾ ಹೋಗುತ್ತೆ. ಈ ಫೋಟೋದಲ್ಲಿ ಕುದುರೆಗಳು ಭೂಮಿಯ ಮೇಲೆ ಓಡುತ್ತಿರುವಂತೆ ಇರಬೇಕು, ಸ್ಪಷ್ಟವಾಗಿ ಗೋಚರವಾಗ್ತಾ ಇರಬೇಕು. ಮತ್ತು ಫೋಟೋದಲ್ಲಿ ಕುದುರೆಗಳು ಸಂತೋಷದಿಂದ ಧೈರ್ಯದಿಂದ ಓಡುತ್ತಿರಬೇಕು. ಈ ಫೋಟೋವನ್ನ ಮನೆಯ ಹಾಲ್ನಲ್ಲಿ ಮಾತ್ರ ಹಾಕೊಳ್ಬೇಕು, ಬೇರೆ ಯಾವುದೇ ರೂಮ್ಗಳಲ್ಲಿ ಹಾಕಬಾರದು. ಬೇರೆ ಬೇರೆ ಬಣ್ಣದ ಕುದುರೆಗಳು ಬೇರೆ ಬೇರೆ ದಿಕ್ಕಲ್ಲಿ ಓಡ್ತಾ ಇರೋ ಫೋಟೋಗಳನ್ನ ಹಾಕಬಾರದು. ವಾಸ್ತು ಪದ್ಧತಿಯಲ್ಲಿ ನಂಬಿಕೆ ಇರುವವರು ಈಗಾಗಲೇ ಹೇಳದಂತೆ ಬಿಳಿ ಬಣ್ಣದ ಒಂದೇ ದಿಕ್ಕಲ್ಲಿ ಓಡ್ತಾ ಇರೋ ಏಳು ಕುದುರೆಗಳ ಫೋಟೋವನ್ನ ನಿಮ್ಮ ಮನೆಯಲ್ಲಿ ಹಾಕೊಳ್ಬಹುದು. ಇದರಿಂದ ಯಶಸ್ಸು ಲಭಿಸುತ್ತೆ. ಮನೆಯಲ್ಲಿ ಒಂದು ಕುದುರೆ ಇರೋ ಫೋಟೋವನ್ನ ಯಾವುದೇ ಕಾರಣಕ್ಕೂ ಹಾಕಬಾರದು. ಇದರಿಂದ ಸಂಪತ್ತು ಹೆಚ್ಚಾಗೋದಿಲ್ಲ. ಮನೆಯಲ್ಲಿ ಏಳು ಕುದುರೆಗಳ ಫೋಟೋ ಹಾಕುವಾಗ ನೆನಪಿಡಬೇಕಾದ ನಿಯಮಗಳು ಹೀಗಿವೆ. ವೀಕ್ಷಕರೇ, ನೋಡಿದ್ರಲ್ವಾ, ಓಡ್ತಾ ಇರುವ ಏಳು ಕುದುರೆಗಳ ಚಿತ್ರವನ್ನ ಯಾವ ದಿಕ್ಕಿನ ಗೋಡೆ ಮೇಲೆ ಹಾಕಿದ್ರೆ ಹಣ ನೀರಿನಂತೆ ಹರಿದು ಬರುತ್ತೆ ಗೊತ್ತಾ ಅನ್ನೋ ಕುತೂಹಲಕಾರಿ ಸಂಗತಿಗಳನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೇನೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.